मुख्यमंत्री बीएसवाई पर निंतिद्दारे सिद्धगंगा श्रीगळु सीएम आगि यडियूरप्प अवरे मुंदुवरिबेकु अंत हेळिदारे इन्नुळिद एरडु वर्षवू कूड बीएस यडियूरप्पनवरे अधिकारदल्लि इरबेकु अंत बेंगळूरिनल्लि सिद्धगंगा मठद सिद्धलिंग श्रीगळु हेळिकेयन्न कोट्टिद्दारे। राजीनामे बग्गे बीएसवाई अवरन्न केळिदाग एनु हेळिल्ल सीएम अवधि पूरैसलु हाईकमांड अवकाश माडि कोडबेकु अंत हेळिदारे। बीएसवाई अवरु उत्तमवागि केलस माड्ता इद्दारे। ई संदर्भदल्लि बीएसवाई अवरन्न बदलिसुवुदु सूक्तवल्ल, इदु एल्ला मठाधीशर आशयवागिदे अंत सिद्धलिंग श्रीगळु हेळिकेयन्न कोट्टिद्दारे। सीएम आगि यडियूरप्पनवरे मुंदुवरिबेकु अंत हेळिकेयन्न कोट्टिद्दारे। ಸರ್ಕಾರವನ್ನ ನಾವು ಈಗಾಗಲೇ ಮಾತನಾಡಿದ ಹಾಗೆ ಮುಖ್ಯಮಂತ್ರಿ ಒಂದು ಮಾತನ್ನ ಹೇಳಿದ್ರು, ನನ್ನ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ಪ್ರಧಾನಿಗಳು ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತೆ ನಡ್ಡಾ ಅವರು ಇಟ್ಕೊಂಡಿದ್ದಾರೆ। ಯಾರಿಗೆ ಆಗಲಿ 75 ವರ್ಷದ ಮೇಲೆ ಅವಕಾಶ ಕೊಟ್ಟಿಲ್ಲ, ನಾನು ಒಬ್ಬರಿಗೆ ಕೊಟ್ಟಿರುವಂತದ್ದು ನಮ್ಮ ಮಾತನ್ನ ಅವರು ಹೇಳಿದ್ರು। ಅಷ್ಟೇ ಅಲ್ಲ, ನಾನು ಜೀವ ಇರುವವರೆಗೂ ಕೂಡ ನನ್ನ ಪಕ್ಷಕ್ಕಾಗಿ ನಾನು ಈ ಸೇವೆಗಾಗಿ ನಾನು ಮುಡಿಪಾಗಿ ಇರ್ತೇನೆ ಅನ್ನುವಂತ ಮಾತನ್ನ ಅವರು ಕೊಟ್ಟಂತಹ ಅವರು। ಆದರೆ ಇದರ ಬಗ್ಗೆ ನಾವು ಕೇಳಿದ್ವಿ ರಾಜೀನಾಮೆ, ಅದರ ಬಗ್ಗೆ ಏನು ಕೇಳಿದಾಗ ಅದಕ್ಕೆ ಅದರ ಬಗ್ಗೆ ಏನು ಅವರು ಹೇಳಲಿಲ್ಲ। ಅದರಿಂದ ನಾವೆಲ್ಲರೂ ಕೂಡ ಹೇಳಿರುವಂತ ಅದಿಷ್ಟೇ, ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿ, ಪೂರ್ಣಾವಧಿಯನ್ನು ಮುಗಿಸಿ ನಂತರ ಅವರು ಏನು ಬೇಕಾದರೂ ಕೂಡ ಬೇರೆ ಬದಲಾವಣೆ ಆಗ ಅವಕಾಶ ಇರುತ್ತದೆ। ಏಕೆಂದರೆ ಇದು ಸಂದಿಗ್ಧ ಕಾಲ, ಈಗಾಗಲೇ ಮಳೆಗಾಲದ ಪ್ರಾರಂಭವಾಗಿದೆ, ಮತ್ತೆ ಕೋವಿಡ್ ಮೂರನೇ ಹಂತ ಬರ್ತಾ ಇದೆ। ಇಂತ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡುತ್ತಾ ಹೋದರೆ ಭದ್ರವಾದ ಸರ್ಕಾರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉತ್ತಮ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಜನಗಳಿಗೆ ಉತ್ತಮವಾದ ಸೇವೆ ಸಲ್ಲಿಸಲು ಸಾಧ್ಯ ಆಗೋದಿಲ್ಲ। ಆ ಎಲ್ಲದ ದೃಷ್ಟಿಯಿಂದ ಅವರನ್ನ ಮುಂದುವರಿಸಿ ಈ ಅವಧಿ ಮುಗಿಯುವವರೆಗೂ ಅವರು ಇರಬೇಕು ಅನ್ನುವಂತ ಅಪೇಕ್ಷೆನ ಎಲ್ಲ ಶ್ರೀಗಳವರು ವ್ಯಕ್ತ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ। ನಾವು ಈಗಾಗಲೇ ಮಾತನಾಡಿದ ಹಾಗೆ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದರು, ನನ್ನ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ಪ್ರಧಾನಿಗಳು